ನಕಲಿ ಎಸಿಬಿ ಅಧಿಕಾರಿಗಳು ಅರೆಸ್ಟ್. ಎಸ್ಪಿ ಡಿ ದೇವರಾಜ್ ಮಾಹಿತಿ. ಅಧಿಕಾರಿಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮೂರು ನಕಲಿ ಎಸಿಬಿ ಅಧಿಕಾರಿಗಳನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವಿಶಿಷ್ಟಾಧಿಕಾರಿ ಡಿ ದೇವರಾಜ್ ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿಯ ಮರಿಯಪ್ಪ ಹಾಸನ ಜಿಲ್ಲೆಯ ಸಕಲೇಶ್ವರ ರಜನಿಕಾಂತ್ ಹಾಗೂ ಮಹಾರಾಷ್ಟ್ರದ ರಾಜೇಶ್ ಬಂಧಿತ ಆರೋಪಿಗಳಾಗಿದ್ದು, ಇವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ತಿಳಿಸಿದರು. ಎಸಿಬಿ ಅಧಿಕಾರಿಗಳು ಎಂದು ಹೇಳಿಕೊಂಡು ಈ ಮೂವರು ಕೋಲಾರ ನಿರ್ಮಿತಿ ಕೇಂದ್ರದ ಯೋಜನಾ ಅಧಿಕಾರಿ ನಾರಾಯಣಗೌಡ ಅವರನ್ನು ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಅನುಮಾನಗೊಂಡ ನಾರಾಯಣಗೌಡ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದರು. ಈ ಮೂವರು ಆರೋಪಿಗಳ ವಿರುದ್ಧ ಇಂಥದ್ದೇ ಹಲವಾರು ಪ್ರಕರಣಗಳು ವಿವಿಧೆಡೆ ದಾಖಲಾಗಿವೆ. ನಿರ್ಮಿತಿ ಕೇಂದ್ರ ಏನಿದೆ, ಕೋಲಾರ ನಿರ್ಮಿತಿ ಕೇಂದ್ರ, ಅದರಲ್ಲಿ ನಾರಾಯಣಗೌಡ ಅಂತ ಪಿಡಿ ಇದ್ದಾರೆ. ಸೊ ಅವರು ನೀಡಿದ ದೂರದ ಮೇಲೆ ನಾವು ಎಸಿಬಿ ಅಧಿಕಾರಿಗಳು ಅಂತ ಹೇಳಿ ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ, ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಇದೆ, ಆ ಕಂಪ್ಲೇಂಟ್ಸ್ನ ಆಕ್ಷನ್ ಮಾಡ್ತಿರೋದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕಂತ ಹೇಳಿ ಆ ದುಡ್ಡನ್ನು ಕೇಳಿದ ಮೇರೆಗೆ ಒಂದು ದೂರನ್ನು ನೀಡಲಾಗಿರ್ತದೆ. ಆ ನೀಡಿದ ದೂರಿನ ಮೇಲೆ ನಮ್ಮ ಕೋಲಾರ ಗ್ರಾಮಾಂತರ ಪಿ ಎನವರು ಒಂದು ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ ಗ್ರಾಮಾಂತರ ಠಾಣೆಯಲ್ಲಿ. ಆ ಪ್ರಕರಣ ದಾಖಲಿಸ್ಕೊಂಡ ಮೇಲೆ ಅದರಲ್ಲಿ ಆ ತನಿಖೆಯಲ್ಲಿ ಕಂಡು ಬಂದಿದ್ದು ಮೂರು ಭಾಳ ಇಂಪಾರ್ಟೆಂಟು, ಮೂರು ಆರೋಪಿಗಳು ಅದರಲ್ಲಿ ಮುರುಗಿಯಪ್ಪ ಬಿನ್ ನಿಂಗಪ್ಪ, ರಾಜೇಶ ಮತ್ತು ರಜನಿಕಾಂತ್. ಸೊ ಈ ಮೂರು ಜನನ ನಾವು ಈಗ ಕಸ್ಟಡಿ ತೊಗೊಂಡಿದ್ದೀವಿ. ಕಸ್ಟಡಿ ತೊಗೊಂಡು ಅವರ ಪ್ರಕರಣನ ತನಿಖೆಯನ್ನು ಮುಂದುವರಿಸ್ತಾರೆ. ಅದರಲ್ಲಿ ಒಬ್ಬರು ಪಿ ಸಿ ಯಾಕಡೆ ಯಾರು, ಇವರು ಬಾಗಲಕೋಟೆ ಮತ್ತು ಬೆಳಗಾವಿನವರು. ಭಾಳ ಇಂಪಾರ್ಟೆಂಟ್ ಆಗಿ ಇವನು ಮುರುಗಿಯಪ್ಪ ನಿಂಗಪ್ಪ ಕುಂಬಾರ್, ಮುರುಗಿಯಪ್ಪ ನಿಂಗಪ್ಪ ಕುಂಬಾರ್ ಇವನು ಹೆಬಿಚುಯಲ್ಲು. ಇವನ ಮೇಲೆ ಭಾಳಷ್ಟು ಪ್ರಕರಣಗಳು ರಾಜ್ಯಾದ್ಯಂತ ದಾಖಲಾಗಿದ್ದಾವೆ. 2010-11 ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ, ವಿಧಾನಸೌಧ ಪೊಲೀಸ್ ಠಾಣೆಗಳು ಕೂಡ ಇವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಈಗ ಕೂಡ ಬೇರೆ ಬೇರೆ ಇವನು ಹೆಬಿಚುಯಲ್, ಇವನು ಜೈಲಿಂದ ಈಚೆಗೆ ಬಂದರೂ ಅದೇ ಕೆಲಸ ಮಾಡ್ತಾನೆ. ಜೈಲಲ್ಲಿ ಇದ್ದುಕೊಂಡು ಭಾಳ ಜನಕ್ಕೆ ಇವನು ಫೋನ್ ಮಾಡಿ ದುಡ್ಡು ಕೂಡ ಹಾಕಿಸ್ಕೊಂಡಿದ್ದಾನೆ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ. ಹಾಗಾಗಿ ಸೊ ಈಸ್ ನೋಟೋರಿಯಸ್ ಇದನ್ನು ತುಂಬಾ. ಸೊ ಇವು ಮೂರು ಭಾಳ ಇಂಪಾರ್ಟೆಂಟ್ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.